ಉಡುಪಿ ಕಟ್ಪಾಡಿ ಸಮೀಪದ ಏಣಗುಟ್ಟಿಯಲ್ಲಿ ನಡೆದಿದ ಏಣಗುಟ್ಟಿಯ ಮುಸ್ಲಿಂ ಕುಟುಂಬದ ಚಿನ್ನಾಭರಣವನ್ನ ಕಳ್ಳರು ಅಪಹರಣ ಮಾಡಿದ್ದಾರೆ ಪಕೀರರ ತಂಡವೊಂದು ಹಾಡುಗಳನ್ನು ಹಾಡುತ್ತಾ ಮುಸ್ಲಿಂ ಕುಟುಂಬದ ಮನೆಗೆ ಭಿಕ್ಷೆಯನ್ನು ಬಿಡಲು ಬಂದಿದ್ರು ಈ ವೇಳೆ ಮನೆಯ ಮುಂದೆ ಧೂಪದ ಹೊಗೆಯನ್ನು ಹಾಕಿ ಮಹಿಳೆಯನ್ನು ಪಕೀರರು ಯಾಮರಿಸಿದ್ದಾರೆ ಎನ್ನಲಾಗಿದೆ ಪಕೀರರ ಮೋದಿಗೆ ಒಳಗಾಗಿ ಮನೆಯಲ್ಲಿದ್ದ ಚಿನ್ನಾಭರಣವನ್ನು ಮಹಿಳೆ ತಂದು ಕೊಟ್ಟಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಇದೀಗ ಲಕ್ಷಾಂತರ ರೂಪಾಯಿ ಮೌಲ್ಯದ ಆಭರಣಗಳನ್ನು ಮಹಿಳೆ ಕಳೆದುಕೊಂಡಿದ್ದಾರೆ ಪಕೀರರ ತಂಡದ ಸಿಸಿಟಿವಿ ಫುಟೇಜ್ ಅನ್ನು ಸಂಗ್ರಹಿಸಿರುವಂತಹ ಕಾಪು ಠಾಣೆಯ ಪೊಲೀಸರು ಕಳ್ಳರ ಪತ್ತೆಗಾಗಿ ಬಲೆ ಬೀಸಿದ್ದು ಮನೆಗೆ ಬರುವ ಭಿಕ್ಷುಕರ ಕುರಿತು ಎಚ್ಚರಿಕೆಯನ್ನು ವಹಿಸುವಂತೆ ಮನವಿಯನ್ನು ಮಾಡಿದ್ದಾರೆ